ಹಲೋ ಫ್ರೆಂಡ್ಸ್, ಮನೆಯಲ್ಲಿ ಬಿಸಿಬೇಳೆಬಾತ್ ಪೌಡ್ರನ್ನ ಯಾವ ರೀತಿ ಮಾಡೋದು, ಹಾಗೆ ಹೇಗೆ ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋದು, ಎಷ್ಟು ದಿನ ಬರುತ್ತೆ, ಎಷ್ಟು ಹಾಕಿದ್ರೆ ಎಷ್ಟು ಕೆ ಜಿ ಬರುತ್ತೆ ಅಂತ ಇವತ್ತು ಸುಲಭವಾಗಿ ಮಾಡಿ ತೋರಿಸ್ತಾ ಇದ್ದೀವಿ. ಬನ್ನಿ, ಯಾವ ರೀತಿ ಮಾಡೋದು ನೋಡೋಣ. ಇಲ್ಲಿ ಉದ್ದಿನಬೇಳೆಯನ್ನು 1/2 ಕೆ ಜಿ, ಹಾಗೆ ಕಡಲೆಬೇಳೆ 1/2 ಕೆ ಜಿ, ಏನೇನು ಐಟಮ್ ತೊಗೊಂಡ್ರೆ ಒಟ್ಟಿನಲ್ಲಿ ಎಲ್ಲನೂ 1/2 ಕೆ ಜಿ ತೊಗೋಬೇಕು. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 3 ಸ್ಪೂನಷ್ಟು ಮೆಂತ್ಯ ಹಾಕೋಬೇಕು. ಅದು ಕೆಂಪಗಾಗೋ ತನಕ ಹುರ್ಕೋಬೇಕು. ಸ್ವಲ್ಪ ಕಹಿ ಹೋಗುತ್ತೆ, ಫ್ಲೇವರ್ ಕೊಡುತ್ತೆ. ಎಲ್ಲವನ್ನು ಕೆಂಪು ಆಗೋ ರೀತಿ ಹುಡ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ, ಜೈಕಾಯಿ, ಹಾಗೆ ಹೂ ಪತ್ರೆ, ಇದಿಷ್ಟನ್ನು ಸಹ ನೀಟಾಗಿ ಘಮ ಘಮ ಅನ್ನೋ ರೀತಿ ಹುರ್ಕೊಳ್ಳಿ. ಅದೇ ಮೇನ್ ಫ್ಲೇವರು. ಅದಾದ ನಂತರ ಧನಿಯಾ 1/2 ಕೆ ಜಿ, ನಿಮಗೆ ಅಳತೆ ಗೊತ್ತಾಗಲಿಲ್ಲ ಅಂದರೆ ಲೋಟದಲ್ಲಿ ಹಾಕ್ಕೊಳ್ಳಿ, ಸಮ ಸಮ ಬರಬೇಕು. ಅದೇ ಮೇನ್ ಟೇಸ್ಟ್ ಬರೋದು. ಹೆಚ್ಚು ಕಮ್ಮಿ ಹಾಕ್ಕೊಂಡ್ರೆ ಟೇಸ್ಟ್ ಹಾಳಾಗುತ್ತೆ. ಇದೆಲ್ಲ ನೀಟಾಗಿ ಬಿಸಿಲಲ್ಲಿ ಒಣಗಿಸಿ ನೀಟಾಗಿ ಹುರ್ಕೊಳ್ಳಿ, ಆವಾಗ ಫ್ಲೇವರ್ಸ್ ಚೆನ್ನಾಗಿ ಬರುತ್ತೆ. ಹಾಗೆ ಬ್ಯಾಡಗಿ 1/2 ಕೆ ಜಿ, ಗುಂಟೂರು 1/2 ಕೆ ಜಿ ನೀಟಾಗಿ ಹುರ್ಕೊಳ್ಳಿ. ನಂತರ ಇದೇನು ಹೋಗಿ ಬಿಡಿಸ್ಬೇಕನ್ನೋ ಅವಶ್ಯಕತೆ ಇರೋಲ್ಲ. ಪುಡಿ ಮಾಡಿಸೋದು ಮನೇಲೇ, ಮಿಕ್ಸಿಲಿ ಪುಡಿ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ಬಾಳಿಕೆ ಬರುತ್ತೆ. ಇದನ್ನು ವಾಂಗಿಬಾತು ಹಾಗೆ ಬಿಸಿಬೇಳೆಬಾತ್ಗೆ ಯೂಸ್ ಮಾಡ್ಕೋಬಹುದು ಈ ಪೌಡ್ರನ್ನ. ನೋಡಿ, ಮಿಕ್ಸಿಲೇ ಪುಡಿ ಮಾಡ್ಕೊಂಡಿರೋದು, ತುಂಬ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ಕಲ್ಲರ್ ಕಾಣಿಸ್ತಾ ಇಲ್ಲ ರಾತ್ರಿ ಟೈಮ್ ಮಾಡಿರೋದ್ರಿಂದ, ಸೊ ಫುಲ್ ರೆಡ್ಡಾಗಿ ಫುಲ್ ಘಮ ಘಮ ಅಂತ ಇತ್ತು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ನ ಒತ್ತಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಬಂದು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ, ನೀವು ಮನೇಲಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ಚಟ್ ಅಂತ ಮಾಡಿ ಪಟ್ ಅಂತ ತಿನ್ನಿ. ಹೊಸ ಹೊಸ ರೆಸಿಪಿಗಾಗಿ ರಕ್ಷುಕಾಯಿ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಹೇಗಿತ್ತು ಅಂತ ಹೇಳಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.